ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮನೆ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟು ನಂತರದಲ್ಲಿ ತನಿಖೆಯನ್ನ ಎದುರಿಸಲಿ ಅಂತ ಬಿಜೆಪಿ ಮುಖಂಡರಾಗಿರುವ ಪಿ ರಾಜೀವ್ ಅವರು ಆಗ್ರಹ ಪಡಿಸಿದ್ದಾರೆ. ಸಾಕಷ್ಟು ಜನ ಇದನ್ನ ಹೇಳ್ತಾ ಇದ್ದಾರೆ, ಮೊದಲು ರಾಜೀನಾಮೆಯನ್ನ ಕೊಡಿ, ಅದಾದ ಬಳಿಕ ತನಿಖೆಯನ್ನ ಎದುರಿಸಲಿ ಅಂತ. ಏಕೆಂದ್ರೆ ಪಾರದರ್ಶಕತೆ ಅನ್ನೋದು ಕಡಿಮೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಹೀಗಾಗಿ ಇವರು ಕೂಡ ಅದನ್ನೇ ಆಗ್ರಹ ಪಡಿಸ್ತಾ ಇದ್ದಾರೆ, ರಾಜೀನಾಮೆಯನ್ನು ಕೊಡಲೇಬೇಕು ಮುಖ್ಯಮಂತ್ರಿಗಳು ಅಂತ. ಬನ್ನಿ, ಹಾಗಾದ್ರೆ ಏನು ಮಾತಾಡ್ತಾರೆ ಬಿಜೆಪಿ ಮುಖಂಡರು ನೋಡೋಣ. ಕರ್ನಾಟಕದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಎರಡೂ ಕೋರ್ಟ್ಗಳಲ್ಲಿ ಮುಖ್ಯಮಂತ್ರಿಗಳು ಅವ್ಯವಹಾರವನ್ನು ಮಾಡಿದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ, ಇದರ ಮೇಲೆ FIR ಆಗಬೇಕು ಅಂತ ಹೇಳಿದ್ದಾರೆ. ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಆರೋಪ ಸ್ಥಾನದಲ್ಲಿ ಇರುವಂತವರು ಯಾರೇ ಆಗಿದ್ರು ರಾಜೀನಾಮೆ ಕೊಡಬೇಕು, ನಮ್ಮ ಒತ್ತಾಯ ಅದೇ. CBIನ ಕ್ಯಾಬಿನೆಟ್ನಿಂದ ಆಗಬೇಕು ಅಥವಾ CBIಗೆ ಅನುಮತಿ ಕೊಡಲ್ಲ, ಅದನ್ನು ನೀವು ಏನಾದರೂ ಮಾಡ್ಕೊಳ್ಳಿ, ಅದು ನಮಗೆ ಸಂಬಂಧ ಇಲ್ಲ. ನಮ್ಮ ಗಮನ ಬೇರೆ ಕಡೆ ಸೆಳೆಯೋದಕ್ಕೆ ಇಂಥ ಇಶ್ಯೂಗಳನ್ನು ತರುವಂಥದ್ದಕ್ಕೆ ನಾವು ಅವಕಾಶ ಕೊಡಲ್ಲ. ಸೊ ನಾವು ನೇರವಾಗಿ ಹೇಳುವಂಥದ್ದು, ತಪ್ಪಿತಸ್ಥ ಸ್ಥಾನದಲ್ಲಿ ಇರುವಂತಹ ಯಾವುದೇ ವ್ಯಕ್ತಿ ಇದ್ದರೂ ತನಿಖೆ ಎದುರಿಸುವಾಗ ಆತ ಆ ಹುದ್ದೆಯಲ್ಲಿ ಇರಬಾರದು. ಹಾಗಾಗಿ ತಕ್ಷಣಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಆರೋಪ ಮುಕ್ತರಾದ ಮೇಲೆ ನೀವು ಮತ್ತೆ ಮುಖ್ಯಮಂತ್ರಿ ಆಗಲಿ, ನಮಗೇನೂ ಬೇಜಾರ ಇಲ್ಲ ಅಂತ ಹೇಳಿ ನಾವು ಒತ್ತಾಯ ಮಾಡ್ತೇವೆ. ವಿಶ್ವ ಹೃದಯ ದಿನದ ಅಂಗವಾಗಿ ನಮ್ಮ ಕರ್ನಾಟಕದಲ್ಲಿ ಒಂದು ಮ್ಯಾರಥಾನ್ ಅನ್ನು ಏರ್ಪಾಡು ಮಾಡಲಾಗಿರುತ್ತೆ. ಈ ಮ್ಯಾರಥಾನ್ನಲ್ಲಿ ಆರೋಗ್ಯ ಇಲಾಖೆಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ಭಾಗಿಯಾಗಿರ್ತಾರೆ. ಮ್ಯಾರಥಾನ್ ಅಥ್ಲೆಟಿಕ್ಸ್ಗಳ ಜೊತೆಗೆ ಅವರು ಕೂಡ ಓಟವನ್ನು ಕೈಗೊಂಡಿರ್ತಾರೆ. ಬನ್ನಿ, ಹಾಗಾದ್ರೆ ಯಾವ ರೀತಿ ಇತ್ತು ಆ ಕಾರ್ಯಕ್ರಮ ಅನ್ನೋದನ್ನು ನೋಡೋಣ. ಎಚ್ಚರಿಕೆ ವಹಿಸಿದ್ರೆ ನಾವು ಖಂಡಿತವಾಗಿ ಒಳ್ಳೆಯ ಜೀವನ ನಡೆಸಲು ಸಾಧ್ಯ ಆಗುತ್ತೆ ಅಂತ ಹೇಳಿ ಇವತ್ತು 7:09 ನಡೆಸಿರುವಂತ ಆರೈಸಿ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಕೊಡ್ತಾರೆ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರನ್ನ ಕಮಾಂಡೆಂಟ್ ಲೆಫ್ಟಿನೆಂಟ್ ಜನರಲ್ ಅವರು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಹಲವಾರು ವಿಷಯಗಳ ಕುರಿತು ಸುದೀರ್ಘವಾದ ಚರ್ಚೆಯನ್ನು ನಡೆಸ್ತಾರೆ. ಸಾಕಷ್ಟು ವಿಷಯಗಳನ್ನ ಕುರಿತು ಒಂದು ಮಾಹಿತಿಯನ್ನು ವಿನಿಮಯ ಸಹ ಮಾಡಿಕೊಂಡಿರ್ತಾರೆ. ಬನ್ನಿ, ಹಾಗಾದ್ರೆ ಯಾವ ರೀತಿ ಇತ್ತು ಅವರ ಭೇಟಿ ಅನ್ನೋದನ್ನು ತೋರಿಸ್ತೇವೆ. PM ಆವಾಸ್ ಯೋಜನೆಯಲ್ಲಿ ಬಡವರಿಗೆ ಮನೆಗಳನ್ನು ಹಂಚಲಾಗುತ್ತೆ. ಈ ರೀತಿ ಹಂಚಿಕೆ ಮಾಡಬೇಕಾದ್ರೆ ಅವ್ಯವಹಾರ ನಡೆದಿದೆ ಅಂತ BJPಯ OBC ಮೋರ್ಚಾ ಉಪಾಧ್ಯಕ್ಷರಾಗಿರುವ ಅವ್ವಣ್ಣ ಅವರು ಆರೋಪಿಸಿದ್ದಾರೆ. ಹಾಗಾದ್ರೆ ಯಾವ ರೀತಿ ಅವ್ಯವಹಾರ ನಡೆದಿದೆ, ಎಂಥವರಿಗೆ ಆ ಆವಾಸ್ ಯೋಜನೆ ಅಡಿಯಲ್ಲಿ ಬಂದಂತಹ ಮನೆಗಳನ್ನು ಕೊಡಲಾಗಿದೆ ನೋಡೋಣ. ಏನು ನಮ್ಮ ಗುಪ್ತದ ಇರುವಂಥ ಮನೆಗಳವ, ಆ ಮನೆಗಳನ್ನು ತೆಗೆದು ಬಡವರಿಗೆ ಈ ದಲಿತರಿಗೆ ಇರುವಂಥ ಶಾಶ್ವತವಾದಂಥ ಒಂದು ಊರನ್ನು ಕಲ್ಪಿಸುವ ನಿಟ್ಟಿನಲ್ಲಿ 2024-25 ಸಾಲಿನಲ್ಲಿ ಸುಮಾರು 2,26,775 ಮನೆಗಳ ಒಂದು ಹಂಚಿಕೆಯ ಗುರಿಯನ್ನು ಮಾಡಲಾಗಿದ್ದು ಅದರಲ್ಲಿ 15-9 2024
ಸುಮಾರು ಏಕಕಾಲಕ್ಕೆ 100,000 ಮನೆಗಳ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಗೆ ಸಂಬಂಧಿಸಿದ ವಿಷಯ ಹೇಳಬೇಕಂದ್ರೆ, ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 13,175 ಮನೆಗಳು ಮಂಜೂರು ಆಗಿವೆ. ಈ ಮನೆಗಳಿಗೆ ಸಂಬಂಧಪಟ್ಟಂತೆ ಏನು ಗೈಡ್ಲೈನ್ ಇದೆ, ಹೌಸಿಂಗ್ ಗೌಡ್ಲೈನ್ ಗೈಡ್ಲೈನ್ ಇದೆ, ಆಯಾ ಗ್ರಾಮಗಳಲ್ಲಿ ಗ್ರಾಮ ಸಭೆ ಮಾಡಬೇಕು ಮತ್ತು ಎಲ್ಲರಿಗೆ ಕರೆದು ಯಾರು ಅರ್ಹ ಫಲಾನುಭವಿಗಳಿದ್ದಾರ ಆ ಫಲಾನುಭವಿಗಳ ಆಯ್ಕೆಯನ್ನು ಸರ್ವಾನುಮತದಲ್ಲಿ ಮಾಡಬೇಕೆನ್ನುವಂಥ ಒಂದು ದೂರದಷ್ಟು ಕನಸಿತ್ತು. ಒಟ್ಟಿನಲ್ಲಿ ಇವರಿಗೆ ನಿರ್ಗತಿಕರಿಗೆ ಮನೆ ಸಿಗಬೇಕೆನ್ನುವಂಥ ಒಂದು ಕನಸಿತ್ತು ಆ ಗ್ರಾಮ ಸಭೆ ಮುಖಾಂತರ. ಆದರೆ ಇವತ್ತಿನ ದಿವಸ ಏನಾಗ್ತಾ ಇದೆ ಅಂದರೆ, ಪ್ರತಿ ಹಳ್ಳಿಯಲ್ಲಿ ಕೂಡ ಇವತ್ತಿಂತ ಯಾವುದೇ ಗ್ರಾಮ ಸಭೆ ಮಾಡ್ತಾ ಇಲ್ಲ. ಕೆಲವು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸೇರಿಕೊಂಡು ಪ್ರತಿಯೊಬ್ಬ ಯಾರ ಮನೆ ಯಾವಾಗೂ ಇಲ್ಲವೋ ಗೊತ್ತಿಲ್ಲ ಅವ್ರ ಕಡೆಯಿಂದ ಸುಮಾರು 30,000 ರೂಪಾಯಿ ಪ್ರತಿಯೊಂದು ಮನೆಗೆ ಹಣವನ್ನು ವಸೂಲಿ ಮಾಡುವ ಮುಖಾಂತರ ಇವತ್ತ ನಿಜವಾಗಲೂ ಬಡವರು ಯಾರು ನಿಜವಾಗಲೂ ಮನೆ ಯಾರಿಗಿಲ್ಲ ಅವ್ರಿಗೆ ಅನ್ಯಾಯ ಆಗುವಂಥ ಒಂದು ಕೆಲಸ ನಡೀತಾ ಇದೆ.